ಸ್ನೇಹಿತರೆ, ಇವತ್ತಿನಿಂದ ಭಾಗವತದ ಕೆಲವು ಕಥೆಗಳನ್ನು ತಿಳಿಸ್ತಾ ಹೋಗ್ತೇನಂತೆ. ಭಾಗವತದಲ್ಲಿ ಒಟ್ಟು 12 ಸ್ಕಂದಗಳಿವೆ. ಈ 12 ಸ್ಕಂದಗಳು ಭಗವಂತನ ಒಂದೊಂದು ರೂಪವನ್ನು ಹೇಳ್ತವೆ. ಆ ಭಗವಂತನ 12 ರೂಪಗಳು ಅಂದರೆ ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ. ಇವು ಭಗವಂತನ 12 ರೂಪಗಳು, 12 ಭಾಗವತದ ಸ್ಕಂದಗಳು. ಈ ಭಾದ್ರಪದ ಮಾಸದಲ್ಲಿ ನಾವು ಭಾಗವತವನ್ನು ಪಾರಾಯಣ ಮಾಡಿದರೆ ಗಂಗಾ ನದಿಯಲ್ಲಿ ನಿತ್ಯ ಸ್ನಾನ ಮಾಡಿದಷ್ಟು ಫಲ ಸಿಗ್ತದಂತ. ಶ್ರೀಮದ್ ಭಾಗವತದ ಪಾರಾಯಣ ಮಾಡೋದರಿಂದ ಸಂಸಾರದಲ್ಲಿ ಬರುವಂಥ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಭಾಗವತಕ್ಕದ. ಪರಮಾತ್ಮನು ತಾನೇ ಸ್ವತಃ ರಚಿಸಿದಂಥ ಮಹಾನ್ ಗ್ರಂಥ ಇದು ಭಾಗವತ ಅಂಥೇಳಿ ಇದಕ್ಕೆ ಸಮನಾದುದು ಬೇರೆ ಯಾವುದೂ ಇಲ್ಲ. ಅಮೃತ ಕುಡಿದಷ್ಟು ಸಂತೋಷವನ್ನು ಕೊಡ್ತಂತ ಇದರಲ್ಲಿರುವಂತಹ ಕಥೆಯನ್ನು ಕೇಳಿದಾಗ, ಇದನ್ನು ಪ್ರಥಮ ಬಾರಿಗೆ ಅಲಕನಂದ ನದಿಯ ಅಂದರೆ ಗಂಗಾ ನದಿಗೆ ಇನ್ನೊಂದು ಹೆಸರೇ ಅಲಕನಂದ. ಅದು ಅಲಕನಂದ ನದಿ ತಟದಲ್ಲಿ ಶ್ರೀ ವೇದವ್ಯಾಸರಿಂದ ಕೇಳಿದಂಥ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಉಪದೇಶವನ್ನು ಕೊಟ್ಟರು. ಇಂತಹ ಮಹಾನ್ ಗ್ರಂಥದ ಕೆಲವು ಕಥೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಷ್ಟು ಸಾಧ್ಯನೋ. ಯಾಕಂದರೆ ಮಧ್ಯದಲ್ಲಿ ನನಗೂ ಗಣಪತಿ ಕೂಡಿಸೋದು ಬರ್ತದೆ, ಗೌರಿ ಕೂಡಿಸೋದು ಬರ್ತದೆ, ಅದರಲ್ಲಿ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಕಥೆಗಳನ್ನು ಹೇಳ್ತೇನೆ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇ. ಇವತ್ತು ಪರೀಕ್ಷಿತ ರಾಜನ ಕಥೆಯನ್ನು ಹೇಳ್ತೇನೆ. ಒಂದು ದಿನ ಪರೀಕ್ಷಿತ ರಾಜ ಬೇಟೆಯಾಡಬೇಕು ಅಂಥೇಳಿ ಕಾಡಿಗೆ ಹೋಗ್ತಾನೆ. ಹೋದಂಥ ಪರೀಕ್ಷಿತ ರಾಜ ಒಂದು ಮೃಗವನ್ನು ಬೆನ್ನಟ್ಟಿ ಹೋಗ್ತಾನೆ. ಆ ಒಂದು ಮೃಗವನ್ನು ಬೆನ್ನಟ್ಟಿ ಹೋಗಿ ಹೋಗಿ ಆ ಏನು ಬೆನ್ನಟ್ಟಿ ಹೋಗಿರ್ತಾನಲ್ಲ ಆ ಮೃಗ ಏನೂ ಅವನಿಗೆ ದೊರೆಯುವುದಿಲ್ಲ. ಸಂಚಾರದಿಂದ ಬಳ್ಳಿಯಂಥ ಹಸಿವೆ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದೆ. ಆಗ ಅವನಿಗೆ ನೀರಡಿಕೆ ಬಹಳನೇ ಆಗ್ಬಿಡ್ತದೆ. ಆಗ ನೀರನ್ನು ಹುಡುಕ್ತಾ ಹೋಗ್ತಾನೆ. ಆಗ ಅವನಿಗೆ ಒಂದು ಆಶ್ರಮ ಕಣ್ಣಿಗೆ ಬೀಳ್ತದೆ. ಆಗ ಆಶ್ರಮದೊಳಗೆ ಹೋಗ್ತಾನೆ. ಅಲ್ಲಿ ಒಬ್ಬರು ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕುಳಿತಿರ್ತಾರೆ, ಅಂದರೆ ಅಲುಗಾಡದೆ ದೇವರ ಭಗವಂತನ ಧ್ಯಾನದಲ್ಲಿ ಕುಳಿತಿರ್ತಾರೆ. ಇದು ರಾಜನಿಗೆ ಗೊತ್ತೇ ಆಗುವುದಿಲ್ಲ. ನೀರು ಬೇಕೆಂದು ಕೇಳ್ತಾನೆ ಋಷಿಗಳಿಗೆ. ಆದರೆ ಋಷಿಗಳಿಗೆ ಹೊರಗಿನ ಜಗತ್ತಿನ ಜ್ಞಾನವೇ ಇರುವುದಿಲ್ಲ. ಆದ್ದರಿಂದ ರಾಜ ಅವನಿಗೆ ಸಿಟ್ಟು ಬರಲಿಕ್ಕೆ ಶುರು ಆಗ್ತದೆ. ನಾನು ಇಂಥ ದೊಡ್ಡ ರಾಜ ಬಂದಿದ್ದೇನೆ, ನನಗೆ ಸನ್ಮಾನವನ್ನು ಮಾಡಲಿಲ್ಲ, ನೀರಡಿಸಿ ಬಂದಂಥ ನನಗೆ ಒಂದು ಲೋಟ ನೀರವನ್ನು ಕೊಡಲಿಲ್ಲ, ನನ್ನನ್ನು ತಿರಸ್ಕಾರ ಮಾಡಿದ ಈ ಋಷಿ ಮೇಲೆ ಅವನಿಗೆ ಬಹಳನೇ ಕೋಪ ಬರ್ತದೆ. ಆಗ ಬಹಳನೇ ಕೋಪ ಬಂದಂಥ ರಾಜ ಅಲ್ಲೇ ಒಂದು ಹಾವು ಸತ್ತು ಬಿದ್ದಿರ್ತದೆ. ಆ ಸತ್ತು ಬಿದ್ದಂಥ ಆ ಹಾವನ್ನು ಎತ್ತುಕೊಂಡು ಆ ಋಷಿಯ ಕೊರಳಿಗೆ ಹಾಕ್ಬಿಡ್ತಾನೆ. ಎಂದೂ ಅಸತ್ಯವನ್ನು ಮಾತನಾಡಿದಂಥ ಪರೀಕ್ಷಿತ ರಾಜ, ಎಂದೂ ಕೋಪಗೊಳ್ಳದಂಥ ಪರೀಕ್ಷಿತ ರಾಜ, ಬ್ರಾಹ್ಮಣರನ್ನು ಕಂಡರೆ ಅತೀವವಾಗಿ ಗೌರವವನ್ನು ಕೊಡುತ್ತಿದ್ದಂಥ ರಾಜ ಇವತ್ತು ಈ ತಪ್ಪು ಕೆಲಸ ಮಾಡಿದ. ಅಂದರೆ ಆ ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹಚ್ಚಿದ್ದು ಅವನ ತಲೆಯ ಮೇಲಿರುವಂಥ ಜರಾಸಂದನ ಕಿರೀಟ ಅದು. ಆ ದಿನ ಅವನು ಕಾಡಿಗೆ ಬರಬೇಕಾದ್ರೆ ತಾ ಯಾರ ರಾಜರನ್ನೆಲ್ಲ ಕೊಂದಿರ್ತಾನಲ್ಲ, ಆದರೆ ಅವರ ಮನೆತನದಿಂದ ಬಂದಂಥ ಎಲ್ಲ ವೀರಾದಿ ವೀರಗಳು ಯಾರು ರಾಜರನ್ನು ಕೊಲ್ತಾರೋ ಅವರೆಲ್ಲ ಕಿರೀಟವನ್ನು ಸಂಪಾದನೆ ಮಾಡಿ ಆ ಕಿರೀಟವನ್ನು ಇಡಲಿಕ್ಕೆ ಅಂಥೇಳಿ ಒಂದು ಕೊಠಡಿಯನ್ನೇ ಮಾಡಿರ್ತಾರೆ. ಪರೀಕ್ಷಿತ ರಾಜ ಒಂದು ದಿವಸ ಆ ಕೊಠಡಿಯನ್ನು ಹೋಗ್ತಾನೆ, ನೋಡ್ತಾನೆ ಎಲ್ಲ ಬಂಗಾರದ ನಾನಾ ಥರದ ಕಿರೀಟಗಳು. ಆಗ ಅವನಿಗೆ ಆ ಜರಾಸಂದನ ಒಂದು ಕಿರೀಟ ಭಾಳನೇ ಇಷ್ಟ ಆಗಿಬಿಡ್ತದೆ. ಆಗ ಅವೇನು ಮಾಡ್ತಾನೆ ಅಂದರೆ ಕಾಡಿಗೆ ಬೇಟೆಗಾಗಿ ಅಂತ ಹೊರಡಬೇಕು ಅಂಥೇಳಿ ಆ ಕಿರೀಟವನ್ನು ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾನೆ. ಅದಕ್ಕೆ ಬೇರೆಯವರ ವಸ್ತುಗಳನ್ನು ನಾವು ಹಾಕ್ಕೊಳ್ಬಾರ್ದು, ಬೇರೆಯವರು ಬಿಟ್ಟಂಥ ಬಟ್ಟೆಗಳನ್ನಾಗಲಿ ಬೇರೆಯವರು ಉಪಯೋಗಿಸಿದ ವಸ್ತುಗಳನ್ನು ನಾವು ಉಪಯೋಗಿಸಿದರೆ ಅವ್ರಿಗೆ ಏನಾದರೂ ದೋಷಗಳಿದ್ದರೆ ಅವು ನಮಗೂ ಬರ್ತದೆ ಅಂಥೇಳಿ ಬೇರೇನೂ ಸಾಕ್ಷಿ ಬೇಡ. ಇಂಥ ಎಷ್ಟೋ ವಿಷಯಗಳು ನಮ್ಮ ಹತ್ರವ. ಪರೀಕ್ಷಿತ ರಾಜ ಕಲ್ಲಿಗೆ ಮಾತು ಕೊಟ್ಟಿರ್ತಾನಂತ, ಅತಿಯಾಗಿ ಬಂಗಾರ ಎಲ್ಲಿ ಇರ್ತದೋ ಅಲ್ಲಿ ನೀನು ವಾಸ ಮಾಡು ಅಂಥೇಳಿ. ಇವನು ಎಂತಹ ಕಿರೀಟವನ್ನು ಧರಿಸಿರ್ತಾನಂದರೆ ಆ ಬಂಗಾರಕ್ಕಿಂತ ಹೆಚ್ಚು ಎಷ್ಟು ಇರಬೇಕು ಅದಕ್ಕಿಂತ ಹೆಚ್ಚಾಗಿರುವಂಥ ಆ ಬಂಗಾರ ಕಿರೀಟವನ್ನು ಆ ದಿನ ತಲೆ ಮೇಲೆ ಹಾಕ್ಕೊಂಡಿರ್ತಾನೆ. ಕಲಿ ಅದನ್ನೇ ಹಾದಿ ಕಾಯ್ತಿರ್ತಾನೆ.
ಆಗ ಆ ಕಿರೀಟದಲ್ಲಿ ಕುಳಿತುಕೊಂಡು ಇಂತಹ ಒಂದು ಕೆಲಸವನ್ನು ಮಾಡಿಸ್ತಾನೆ. ಕಲ್ಲಿಗೆ ಮಾತು ಕೊಟ್ಟಂತೆ ಪರೀಕ್ಷಿತ ರಾಜ ಹೇಳ್ತಾನೆ, ಭಂಗ ಅತಿಯಾಗಿ ಬಂಗಾರ ಇದ್ದಲ್ಲಿ ಅತಿಯಾಗಿ ದುಡ್ಡು ಇದ್ದಲ್ಲಿ ನೀನಿರು ಅಂಥೇಳಿ, ಅದಕ್ಕಾಗಿ ಅತಿಯಾಗಿ ಬಂಗಾರ ದುಡ್ಡು ಇದ್ದಲ್ಲೇ ಅಂತಃಕರಣ ಪ್ರೀತಿ ಏನೂ ಇರುವುದಿಲ್ಲ, ಕೇವಲ ದುಡ್ಡಿನ ವ್ಯಾಮೋಹ ಮಾತ್ರ ಇರ್ತದೆ, ಯಾಕಂದರೆ ಅಲ್ಲಿ ಕಲಿಯ ಪ್ರವೇಶ ಆಗಿರ್ತದೆ. ರೀತಿಯಾಗಿ ಅತೀ ಬಂಗಾರದ ಕಿರೀಟವನ್ನು ಧರಿಸ್ಕೊಂಡು ಹೋಗಿರ್ತಾನೆ ಪರೀಕ್ಷಿತ ರಾಜ. ಆ ಜರಾಸಂಧನ ಒಂದು ತಲೆಯ ಮೇಲೆ ಕಿರೀಟ ಇವತ್ತು ಅವನ ಕೈಯಿಂದ ಈ ಕೆಟ್ಟ ಕೆಲಸ ಮಾಡಿಸ್ಬಿಡ್ತದೆ. ಆ ಬ್ರಾಹ್ಮಣನಿಗೆ, ಬ್ರಾಹ್ಮಣನ ಕೊರಳಿಗೆ ಸತ್ತು ಹೋಗಿರುವಂಥ ಹಾವನ್ನು ಸುತ್ತಿ ಬಂದ್ಬಿಡ್ತಾನೆ. ಕೊರಳಿಗೆ ಹಾವನ್ನು ಹಾಕಿದವನೇ ಹೇಳ್ತಾನೆ, ನಾಟಕವನ್ನು ಮಾಡ್ತಿದ್ದೀಯಾ ನೀನು ಋಷಿ ಅಂಥೇಳಿ ಅವನಿಗೆ ಬೈದು ಮನೆಗೆ ಬಂದ್ಬಿಡ್ತಾನೆ. ಆ ಋಷಿಗೆ ಒಬ್ಬ ಶೃಂಗಿ ಅಂಥೇಳಿ ಒಬ್ಬ ಮಗ ಇರ್ತಾನೆ. ಆತ ಆಶ್ರಮಕ್ಕೆ ವಾಪಸ್ ಬಂದಾಗ ತಂದೆಯ ಕೊರಳಲ್ಲಿದ್ದಂಥ ಸತ್ತ ಹಾವನ್ನು ನೋಡಿ, ಏನಿದು, ಯಾರು ಹಾಕಿದ್ರು ಅಂಥೇಳಿ ತನ್ನ ಜ್ಞಾನ ಬಲದಿಂದ ಅದನ್ನು ಕಂಡುಕೊಳ್ತಾನೆ. ಆಗ ಆ ಶೃಂಗಿಗೆ ಆ ಒಂದು ರಾಜನ ಮೇಲೆ ಅತಿಯಾಗಿ ಕೋಪ ಬಂದುಬಿಡ್ತದೆ. ನನ್ನ ತಂದೆಗೆ ಈ ರೀತಿ ಅಪಚಾರವನ್ನು ಮಾಡಿದನಲ್ಲ ಅಂಥೇಳಿ ಆ ಕೋಪದಲ್ಲಿ ಶೃಂಗಿ ಕೈಯಲ್ಲಿ ದರ್ಬೆಯನ್ನು ಹಿಡ್ಕೊಂಡು ಆಚಮನೆ ಮಾಡಿ ಈ ರೀತಿಯಾಗಿ ಶಾಪವನ್ನು ಕೊಡ್ತಾನೆ. ನಮ್ಮ ಕುಲವನ್ನೇ ದಹಿಸಲು ಹೊರಟಂಥ ಆ ರಾಜನನ್ನು ಇಂದಿಗೆ ಏಳನೇ ದಿವಸ ತಕ್ಷಕನ ವಿಷದಿಂದ ಅವನು ಸುಡಲಿ, ಅಂದರೆ ಅವನು ಸಾಯಲಿ ಅಂಥೇಳಿ ಶಾಪವನ್ನು ಕೊಟ್ಟುಬಿಡ್ತಾನೆ. ಮುಂದೆ ಸ್ವಲ್ಪ ಹೊತ್ತಿನ ನಂತರ ಶಮೀಕ ರಾಜ, ಏನು ಅಲ್ಲಿ ಋಷಿ ತಪಸ್ಸೆ ಕುಳಿತಿರ್ತಾನಲ್ಲ ಅವನ ಹೆಸರು ಶಮೀಕ, ಅವನು ಎಚ್ಚರ ಆಗ್ತದೆ ಆಗವನಿಗೆ. ಆಗ ಮಗನಿಗೆ ಹೇಳ್ತಾನ, ಮಗನೇ ನೀನು ದೊಡ್ಡ ಪಾಪವನ್ನು ಮಾಡಿದೆ, ಮಾನವರಿಗೆ ದೇವರೆನಿಸಿದಂಥ ರಾಜನಿಗೆ ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದು ತಪ್ಪು. ಪರೀಕ್ಷಿತ ರಾಜನೆಂದರೆ ಯಾರು, ಸಾಕ್ಷಾತ್ ಭಗವಂತನಿಂದ ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಅಂದರೆ ಗರ್ಭದಲ್ಲೇ ಇರಬೇಕಾದ್ರೆ ಅವನಿಂದ ರಕ್ಷಣೆಯನ್ನು ಪಡೆದಂಥ ರಾಜನವನು, ಹರಿಭಕ್ತನಾದಂಥ ಚಕ್ರವರ್ತಿ ನಮ್ಮಲ್ಲಿಗೆ ಬಂದಿದ್ದ ಅಂಥವನಿಗೆ ಈ ರೀತಿಯಾಗಿ ನೀನು ಶಾಪ ಕೊಟ್ಟಿದ್ದು ಬಹಳನೇ ತಪ್ಪು ಕೆಲಸ ಮಾಡಿದೆ ಅಂಥೇಳಿ. ಅವರಿಗೆ ಪರೀಕ್ಷಿತ ಮಾಡಿದ್ದು ತಪ್ಪು ಅಂತ ಅನಿಸ್ಲಿಲ್ಲ, ಯಾಕಂದರೆ ಅವನು ನೀರಡಿಕೆಯಿಂದ ಬಳಲಿ ಬಂದಿದ್ದ, ಅಂಥ ಸಮಯದಲ್ಲಿ ನನಗೆ ಜ್ಞಾನವೇ ಇರಲಿಲ್ಲ, ಅಂಥ ಸಮಯದಲ್ಲಿ ಅವನು ಸಿಟ್ಟು ಬಂದು ನನ್ನ ಕೊರಳಿಗೆ ಹಾವನ್ನು ಸುತ್ತಿದ್ದು ತಪ್ಪೇನಲ್ಲ, ನೀನು ರಾಜನಿಗೆ ಶಾಪವನ್ನು ಕೊಟ್ಟು ತಪ್ಪು ಮಾಡಿದೆ ಮಗನೇ ಅಂಥೇಳಿ ಮಗನನ್ನೇ ಬೈತಿದ್ದಾರೆ. ಇತ್ತ ಪರೀಕ್ಷಿತ ರಾಜ ಅರಮನೆಗೆ ಹಿಂತಿರುಗಿದ. ಅವನ ತಲೆಯ ಮೇಲಿದ್ದಂಥ ಕಿರೀಟ ಎಲ್ಲ ತೆಗೆದ ಮೇಲೆ ಅವನಿಗೆ ಅನಿಸ್ಲಿಕ್ಕೆ ಶುರು ಮಾಡ್ತು, ಅಯ್ಯೋ ನಾನು ಎಂತಹ ತಪ್ಪನ್ನು ಮಾಡಿದೆ, ಬ್ರಾಹ್ಮಣನಿಗೆ ಮಾಡಿದಂಥ ಅವಮಾನ ಶ್ರೀಹರಿಗೆ ಮಾಡಿದಂತಾಯ್ತಲ್ಲ, ಯಾಕಂದರೆ ಬ್ರಾಹ್ಮಣ ಪ್ರಿಯ ಅಂತ ಹೇಳ್ತಾರೆ ವಿಷ್ಣುವಿಗೆ, ಇಂತಹ ಬ್ರಾಹ್ಮಣರಿಗೆ ನಾನು ಅವಮಾನವನ್ನು ಮಾಡಿ ಬಂದಿದ್ದರಿಂದ ನನಗೆ ಮುಂದೆ ವಿಪತ್ತೆ ಬರದೇ ಇರೋದಿಲ್ಲ, ಆದ್ದರಿಂದ ನಾನು ಏನು ಮಾಡಲಿ, ಯಾವ ರೀತಿಯಾಗಿ ನಾನು ಈ ಪಾಪವನ್ನು ಕಳೆದುಕೊಳ್ಬೇಕು ಅಂತ ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಋಷಿಪುತ್ರ ಶೃಂಗಿ ಶಾಪ ಕೊಟ್ಟಂಥ ವಿಷಯ ರಾಜನಿಗೆ ತಿಳಿತದ. ತಕ್ಷಕ ಸರ್ಪವು ಕಚ್ಚಿ ರಾಜನು ಸಾಯಿಲಿ ಏಳು ದಿನದ ಒಳಗಾಗಿ ಅಂಥೇಳಿ ಶಾಪವನ್ನು ಕೊಟ್ಟಿದ್ದು ಕೇಳಿ ಆಗ ಅವನಿಗೆ ಸಂತೋಷ ಆಗ್ತದೆ, ಒಳ್ಳೆಯದೇ ಆಯಿತು, ನನಗೆ ಈ ಶಾಪದಿಂದ ವೈರಾಗ್ಯವಾದರೂ ಬಂದಂತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು ಅಂತ ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ನನ್ನ ಸಾವು ಹತ್ತಿರ ಬಂತು ಅಂಥೇಳಿ ಹರಿಧ್ಯಾನ ಆಸಕ್ತನಾದಂಥ ಪರೀಕ್ಷಿತ ರಾಜ ತೀರ್ಥಯಾತ್ರೆಗೆ ಹೊರಟ. ಜಗತ್ತನ್ನೇ ಪಾವನ ಮಾಡುವಂಥ ಅತ್ರಿ ವಸಿಷ್ಠ ವೇದವ್ಯಾಸ ದೇವರು ನಾರದರೆ ಮೊದಲಾದ ಋಷಿಗಳು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಅವರವರ ಶಿಷ್ಯರೊಂದಿಗೆ ಪರೀಕ್ಷಿತ ರಾಜನಿಗೆ ಭೇಟಿಯಾಗಲಿಕ್ಕೆ ಬಂದರು. ಆಗ ರಾಜ ತನ್ನ ಮಗನಾದಂಥ ಜನಮೇಜಯನಿಗೆ ಪಟ್ಟವನ್ನು ಕಟ್ಟಿದ. ಪಟ್ಟವನ್ನು ಕಟ್ಟಿದವನೇ ರಾಜ ವೈಭವವನ್ನು ಎಲ್ಲವನ್ನ ಕಳಿಸಿ ಪವಿತ್ರವನ್ನು ಇಟ್ಟುಕೊಂಡು ಕೃಷ್ಣಾಜೀನವನ್ನು ಹೊದ್ದು ದರ್ಬೆ ಮೇಲೆ ಕುಳಿತು ದೇವತೆಗಳನ್ನು, ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದ. ತಕ್ಷಕನು ನನ್ನನ್ನು ಕಚ್ಚಿ ಸುಟ್ಟು ಬ್ರಾಹ್ಮಣನ ಶಾಪವನ್ನು ಸತ್ಯ ಮಾಡಲಿ, ನೀವೆಲ್ಲ ಹರಿಯ ನಾಮಗಳನ್ನು ಹಾಡ್ರಿ, ನನಗೆ ಮುಂದೆ ಯಾವ ಜನ್ಮವೇ ಬರಲಿ ಹರಿಯಲ್ಲಿ ಅನನ್ಯ ಭಕ್ತಿ ಇರಬೇಕು, ಆಸಕ್ತಿ ಪ್ರೇಮ ಬೆಳೆಯಲಿ, ಸರ್ವ ಬ್ರಾಹ್ಮಣರಿಗೂ ನನ್ನಿಂದ ನಮಸ್ಕಾರ ಅಂಥೇಳಿ ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ತನ್ನ ಕೊನೆಯ ಒಂದು ಜೀವವನ್ನು ಕಳಿಬೇಕು ಅಂಥೇಳಿ ಆಗ ದೇವಾನ್ ದೇವತೆಗಳೆಲ್ಲರೂ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ.
ಆಗ ಅಲ್ಲಿ ಬಂದಂಥ ಎಲ್ಲ ಮಹರ್ಷಿಗಳು ರಾಜಶ್ರೇಷ್ಠನೇ ನಿನ್ನ ವೈರಾಗ್ಯ ಹರಿಯ ನಾಮಸ್ಮರಣೆಯಿಂದ ಈ ದೇಹ ಬಿಟ್ಟು ಹರಿಯನ್ನು ಹೊಂದುವವರೆಗೂ ನಾವೆಲ್ಲರೂ ನಿನ್ನ ಜೊತೆ ಇರ್ತೇವೆ ಅಂತ ಹೇಳಿ ಎಲ್ಲರೂ ಋಷಿಮುನಿಗಳು ಅವನ ಜೊತೆ ಇರ್ತಾರೆ. ಆಗ ಅವನು ಕೇಳ್ತಾನೆ, ನಾನು ಸಾಯ್ತಾ ಇದ್ದೀನಿ, ನಾನು ಯಾವ ರೀತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಭಗವಂತನಲ್ಲಿ ಅನನ್ಯವಾಗಿ ನನಗೆ ಅವನ ಬಿಟ್ಟು ಬೇರೆ ಯಾವುದೇ ಸ್ಮರಣೆ ನನಗೆ ಬರಬಾರ್ದು, ಆ ರೀತಿಯಾಗಿ ನಾನು ಏನನ್ನು ಮಾಡಬೇಕು ಅಂಥೇಳಿ ಋಷಿಮುನಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಶುಕಮುನಿಗಳು ಹೇಳ್ತಾ ಇದ್ದಾರೆ, ರಾಜನೇ ನಿನಗೆ ಇನ್ನೂ 7 ದಿನ ಆಯುಷ್ಯ ಇದೆ, ಒಂದೇ ಒಂದು ಮುಹೂರ್ತ ಆಯುಷ್ಯವಿದ್ದಂಥ ಕಟ್ವಾಂಗ ರಾಜ ಹರಿಯ ಸ್ಮರಣೆಯನ್ನು ಮಾಡಿ ಮುಕ್ತಿಯನ್ನು ಪಡೆದ ಅಂತಹ ನಿನಗೆ 7 ದಿನ ಆಯುಷ್ಯ ಇದೆ. ಈ ಕಾಲದಲ್ಲಿ ಮುಕ್ತಿ ಸಾಧನವಾದಂಥ ಭಾಗವತವನ್ನು ಹೇಳ್ತೀನಿ, ಅಂತದ ಕಾಲದಲ್ಲಿ ಹರಸ್ಮರಣೆ ಬರ್ತದೆ, ಶ್ರೀಹರಿಯ ರೂಪ ಹೇಗೆ ಸ್ಮರಣೆಯನ್ನು ಮಾಡಬೇಕು, ಯಾವ ರೀತಿ ಮನಸ್ಸನ್ನು ವಶ ಮಾಡಿಕೊಂಡು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಎಲ್ಲವೂ ಪೂರ್ಣ ವಿವರವಾಗಿ ನಿನಗೆ ಹೇಳ್ತೀನಿ, ಕೊನೆಗೆ ನಿನಗೆ ಅಪರೋಕ್ಷವಾಗಿ ಮೋಕ್ಷ ದೊರಕ್ತದೆ ಅಂಥೇಳಿ. ಈ ರೀತಿಯಾಗಿ ಪ್ರಥಮವಾಗಿ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಮುಂದೆ ಅವನಿಗೆ ಈ ಮದ್ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಇವತ್ತು ನಿಮಗೆ ಇದೆಲ್ಲ ಇಷ್ಟ ಆಗ್ತದೆ ಅಂದರೆ ಖಂಡಿತವಾಗಿಯೂ ಈ ಕಥೆಗಳನ್ನು ಮುಂದುವರಿಸ್ತಾ ಹೋಗ್ತೇನಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.